ಪ್ರಿಯ ವೀಕ್ಷಕರೇ ಈ ಸಂಚಿಕೆಯಲ್ಲಿ ಇವತ್ತಿನ ವಿಶೇಷ ಏನಂದ್ರೆ ಟೂತ್ ಪೇಸ್ಟ್ ಉಪಯೋಗಿಸಿದ್ರೆ ಕ್ಯಾನ್ಸರ್ ಬರುತ್ತಾ ಸ್ಯಾನಿಟೈಸರ್ ಹಚ್ಚಿದ್ರೆ ಕ್ಯಾನ್ಸರ್ ಬರುತ್ತಾ ಆಮೇಲೆ ಇನ್ನೇನೋ ತಿಂಡಿ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಈ ತರದ್ದು ಎಲ್ಲಾ ತರದ ಅನುಮಾನಗಳು ಕ್ಯಾನ್ಸರ್ ಬರೋದಕ್ಕೆ ಮುಖ್ಯವಾದಂತ ಕಾರಣ ನಿಮ್ಮ ಶರೀರದಲ್ಲಿ ಹೊಟ್ಟೆಯಲ್ಲಿ ವಿಶೇಷವಾಗಿ ಗಲೀಜು ಗಲೀಜು ಅಂದ್ರೆ ಏನು ಕಕ್ಕಸು ಕಕ್ಕಸು ಅಂದ್ರೆ ಏನು ತ್ಯಾಜ್ಯ ವಸ್ತು ಆ ಕರುಳಲ್ಲಿ ತುಂಬಿಕೊಂಡಿರುತ್ತೆ ಆ ಕರುಳಲ್ಲಿ ತುಂಬಿಕೊಂಡಿದ್ರೆ ಏನಾಗುತ್ತೆ ಆ ಕಾರಣದಿಂದ ರಕ್ತ ಕೆಡುತ್ತೆ ರಕ್ತ ಕೆಡೋದರಿಂದ ನಿಮ್ಮ ರಕ್ತದಲ್ಲಿ ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆಗ್ತವೆ ಅದಕ್ಕೆ ಏನಂತಾರೆ ರೋಗಾಣುಗಳು ಅರ್ಬುದ ರೋಗಾಣುಗಳು ಕ್ಯಾನ್ಸರಸ್ ಗೆ ಮುಖ್ಯವಾಗಿ ಆಗಬೇಕಾದಂತದ್ದು ಅದು ಈ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಹೆಚ್ಚು ಕೆಟ್ಟ ಹೋಗಿರುತ್ತಲ್ಲ ಅಂತ ಭಾಗದಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಭಾಗ ಕೊಳೆಯೋದಕ್ಕೆ ಅಥವಾ ಹುಣ್ಣಾಗೋದಕ್ಕೆ ಶುರುವಾಗ್ತದೆ ನೀವೇನು ಮಾಡ್ತೀರಾ ತಜ್ಞ ವೈದ್ಯರು ಡಾಕ್ಟರ್ ಅಲ್ಲಿ ಹೋಗ್ತೀರಾ ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕಂತ ಆ ಬಡಿ ಮಕ್ಕಳು ಹೇಳೋದೇ ಇಲ್ಲ ರಕ್ತ ಶುದ್ಧಿ ಮಾಡೋದಕ್ಕೆ ಅವರ ಹತ್ರ ಔಷಧಿನೇ ಇಲ್ಲ ಅಂತ ಅವರ ಹತ್ರ ಹೋಗ್ತೀರಾ ಆಮೇಲೆ ಅವರು ಕೆಮೋಥೆರಪಿ ರೇಡಿಯೇಷನ್ ಅದು ಎಲ್ಲ ಮಾಡಿ ಕೆಡಿಸಿ ಲಕ್ಷ ಗಟ್ಟಲೆ ಕಿತ್ತುಕೊಂಡು ಆಮೇಲೆ ಇಷ್ಟೇ ಮಾಡೋಕ್ಕಾಗೋದು ಸೈಡ್ ಎಫೆಕ್ಟ್ ಆಗೋಯಿತು ನಿಮ್ಮ ಮೂಳೆ ಎಲ್ಲ ತಳ್ಳಿಗಾಗೋಯಿತು ನಿಶಕ್ತಿ ಆಯಿತು ಊಟ ಸೇರಲ್ಲ ನಿದ್ರೆ ಬರಲ್ಲ ಕೂದಲೆಲ್ಲ ಉದುರೋಯಿತು 32 ಕಾಯಿಲೆ ಬಂತು ಕೈ ಬಿಟ್ಟು ಕಳಿಸ್ಬಿಡ್ತಾರೆ ದುಡ್ಡು ಕಿತ್ತುಕೊಂಡ್ರು ದುಡ್ಡು ಹೋಯಿತು ನಿಮ್ಮ ಆಸ್ತಿ ಎಡವೂ ಹೋಯಿತು ನಿಮ್ಮ ಆರೋಗ್ಯನೂ ಹೋಯಿತು ಆಮೇಲೆ ಎಲ್ಲಿ ಬರೋದು ಹುಡುಕೊಂಡು ಯೋಗವನ್ನು ಬಿಟ್ಟಕ್ಕೆ ಬರೋದು ಯೋಗವನ್ನು ಬಿಟ್ಟು ಐತಲ್ಲ ಕೊನೆಗೆ ಅದಕ್ಕೆ ನಮಗೇನು ಸಂತೋಷ ಅಂದರೆ ನೀವು ಅಷ್ಟೆಲ್ಲ ಶಿಕ್ಷೆ ಪಡ್ಕೊಂಡು ಬಂದಿರ್ತೀರ ಅವಾಗಲಾದರೂ ನಾವು ಹೇಳ್ದಂಗೆ ಕೇಳ್ತೀರಾ ಅಂದ್ರೆ ಅಲ್ಲೂ ತಲಾಟೆ ನಮಗೆ ಗೊತ್ತಿಲ್ಲದಿರೋಂಗೆ ಮತ್ತೆ ರೇಡಿಯೇಷನ್ಗೆ ಕೆಮೋಥೆರಪಿಗೆ ಹೋಗ್ತೀರ ನಿಮ್ಮನೆಯಲ್ಲಿ ಅರಿಶಿನ ಇದೆ ತುಳಸಿ ಇದೆ ಕಾಳುಮೆಣಸಿದೆ ಅರಿಶಿನ ತುಳಸಿ ಕಾಳುಮೆಣಸು ಅದ್ರ ಕಷಾಯ ಮಾಡ್ಕೊಂಡು ಕುಡಿದ್ರಾಯ್ತು ರುಚಿ ಏನು ಬೇಕಾದ್ರೂ ಹಾಕ್ಕೊಳ್ರಿ ಅದು ಬಿಟ್ಬಿಟ್ಟು ಕೆಮೋಥೆರಪಿ ಯಾಕೆ ತಗೋತೀರಾ ಮೂರ್ಖರೇ ಇಡಿಯಟ್ಸ್ ಮೂರ್ಖರೇನೆ ನೀವು ಇನ್ನೇನು ಲೆಕ್ಕೋತಾ ಇಲ್ಲ ಇರಬೇಕಾದ್ರೆ ರೇಡಿಯೇಷನ್ ಏನಕ್ಕೆ ಬೇಕು ಎಲ್ಲ ನರನಾಡಿಗಳನ್ನು ಸುಟ್ಟು ಹಾಕುತ್ತೆ ರೇಡಿಯೇಷನ್ನು ಕ್ಯಾನ್ಸರ್ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಮನ್ನು ಕೊಲ್ಲುತ್ತೆ ನಿಮಗೆ ಸಾಯೋದಿಷ್ಟ ದುಡ್ಡೆಲ್ಲ ಖರ್ಚು ಮಾಡಿ ಸಾಯೋದಿಷ್ಟ ಅಂಥದ್ರಲ್ಲಿ ಮೊದಲು ಏನು ಮಾಡಬೇಕು ಹೊಟ್ಟೆ ಶುದ್ಧಿ ಮಾಡಬೇಕು ದೇಹ ಶುದ್ಧಿ ಮಾಡ್ಕೋಬೇಕು ರಕ್ತ ಶುದ್ಧಿ ಮಾಡಬೇಕು ಅದೆಲ್ಲ ಮಾಡಿಕೊಂಡು ಅದ್ರ ಜೊತೆ ಜೊತೆಗೆ ಈ ಔಷಧಿಗಳನ್ನು ತಗೊಳ್ತಾ ಹೋಗಬೇಕು ಕೆಲವರು ಒಂದು ವಾರ 10 ದಿವಸ 15 ದಿವಸದಲ್ಲೇ ಆಹಾರ ಸೇವನೆ ಮಾಡೋಂಗೆ ಆಗ್ತಾರೆ ಅಲ್ಲಿ ಯಾಕಾಗಲ್ಲ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಸಾಯ್ತೀರಾ ನಮ್ಮ ದೇಶದ ಪ್ರಮುಖರು VIP VVIPಗಳೆಲ್ಲ ಸತ್ರು ಅವ್ರು ಯಾರೂ ಸಾಯಬೇಕಾದ ಅವಶ್ಯಕತೆ ಇರಲಿಲ್ಲ ನಿಮ್ಮದು ಯಾವುದೇ ಕಾಠಿಣ್ಯವಾದಂಥ ಕಾಯಿಲೆಗಳಿರಲಿ ಭಾರತದಲ್ಲಿ ಔಷಧಿ ಇದೆ ಅದು ಯೋಗವನ ಬೆಟ್ಟದಲ್ಲಿದೆ ನಾವು ಯಾರಿಗೂ ಗುಣ ಮಾಡ್ತೀವಿ ಬನ್ನಿ ಅಂತ ಯಾರಿಗೂ ಕರೆಯಲ್ಲ ನಿಮಗಿಷ್ಟ ಇದೆಯಾ ಬಂದು ಒಂದೇ ತಿಂಗಳು ತೊಗೊಂಡು ನೋಡಿ ಗೊತ್ತಾಗ್ತದೆ ಆ ಒಂದು ತಿಂಗಳಲ್ಲಿ ನಿಮಗೇನಾದರೂ ಫಲ ಸಿಕ್ಕಿದರೆ ಮುಂದುವರಿಯಿರಿ ಇಲ್ಲೋದ್ರೆ ಬೇಡ ನೀವೆಲ್ಲಿ ಹೋದ್ರೂ ಇಲ್ಲಿ ಗುಣ ಆಗದೆ ಹೋದರೆ ಇನ್ನೆಲ್ಲೂ ಗುಣ ಆಗಲ್ಲ ಹೌದು ಎಲ್ಲೋ 100ರಲ್ಲಿ ಒಂದೆರಡು 1000ರಲ್ಲಿ ಒಂದೆರಡು ಮೂರು ಗುಣ ಆಗಿಲ್ಲ ಅಂತಂದರೆ ನೀವು ತಪ್ಪಾಗಿ ಅದನ್ನು ಸೇವಿಸಿರ್ತೀರ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡಿರಲ್ಲ ತಪ್ಪಾಗಿ ಸೇವಿಸ್ತೀರ ಅದು ತಪ್ಪಾಗಿ ಕೆಲಸ ಮಾಡ್ತದೆ ಈಗ ಅನ್ನ ಊಟ ಮಾಡಬೇಕಂದ್ರೆ ಬರೀ ಅನ್ನ ತಿಂದರೆ ಅದಕ್ಕೆ ಸಾಂಬಾರಿಲ್ಲ ಪಲ್ಯ ಇಲ್ಲ ಉಪ್ಪಿನಕಾಯಿ ಇಲ್ಲ ಹಪ್ಪಳ ಇಲ್ಲ ಮೊಸರಿಲ್ಲ ಓ ಈ ಥರ ಅರೆಬರೆ ಆದರೆ ಅದು ಊಟ ಆಗುತ್ತಾ
ಆಮೇಲೆ ತಿಂಡಿ ಊಟ ಕಾಫಿ ಟೀ ಎಲ್ಲ ಒಟ್ಟಿಗೆ ಕುಡಿತಾರ ಈ ತರದ ತಪ್ಪುಗಳನ್ನು ನೀವು ಮಾಡ್ಕೊಂಡ್ಬಿಟ್ಟು ಅದು ಗುಣ ಆಗಲಿಲ್ಲ ಇದು ಗುಣ ಆಗಲಿಲ್ಲ ಅಂತೀರಾ ನಮ್ಮಲ್ಲಿ ಅನೇಕ ಜನಕ್ಕೆ ಬರಬೇಡಿ ಅಂತೀವಿ ಬುದ್ಧಿವಂತರಾದರೂ ಓದಿದರೂ ಕೂಡ ದಡ್ಡರು ಇರ್ತಾರೆ ಅವರು ಬರಬೇಡಿ ಅಂತೀವಿ ಓದೋಕೆ ಬರೆಯೋಕೆ ಬರದೇ ಇರೋರು ಬರಬೇಡಿ ಅಂತೀವಿ ಅವಸರ ಪುರುಷರು ಬರಬೇಡಿ ಅಂತೀವಿ ವಿವೇಚನಾರಹಿತ ಜನ ಬರಬೇಡಿ ಅಂತೀವಿ ಇವರಿಗೆಲ್ಲ ಜಗಳಗಂಟರು ಶಾಂತಿ ಸಮಾಧಾನನೇ ಇಲ್ಲ ವ್ಯವಧಾನನೇ ಇಲ್ಲ ಅಂತವರೆಲ್ಲ ಬರಬೇಡಿ ಬರಬೇಡಿ ಅಂತ ನಾವು ಹೇಳ್ತೀವಿ ಯಾರಾದರೂ ವೈದ್ಯರು ಬರಬೇಡಿ ಅಂತ ಹೇಳ್ತಾರ ಬನ್ನಿ ಅಂತಾರೆ ನಾವೊಬ್ಬರೇ ಬರಬೇಡಿ ಅಂತ ಹೇಳೋದು ಯಾಕೆಂದರೆ ಅಂಥವ್ರನ್ನ ಸಮಜಾಯಿಷಿ ಮಾಡೋದು ಮೂರ್ಖರಿಗೆ ಬುದ್ಧಿಯನ್ನು ನೂರು ಕಾಲ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆಗರೆದಂತೆ ಸರ್ವಜ್ಞ ಈ ಔಷಧಿಯನ್ನು ಜೇನಲ್ಲಿ ತಗೋಬೇಕು ಈ ಔಷಧಿಯನ್ನು ಹಾಲಲ್ಲಿ ತಗೊಬೇಕು ಇದನ್ನು ಮಜ್ಜಿಗೆಯಲ್ಲಿ ಮೊಸರಲ್ಲಿ ತಗೊಬೇಕು ಇದನ್ನು ಬಾಳೆಹಣ್ಣು ಜೊತೆ ತಗೊಬೇಕು ಇದು ಅಂಜೂರದ ಜೊತೆ ತಗೊಬೇಕು ಎಳ್ನೀರು ಜೊತೆ ತಗೋಬೇಕಂತಿರುತ್ತೆ ಇದೆಲ್ಲ ಏನಕ್ಕೋಸ್ಕರ ಅನುಪಾನ ಭೇದ ಆ ಅನುಪಾನ ಇಲ್ಲದೆ ಹೋದರೂ ಕೂಡ ಆ ಕಾಯಿಲೆ ಗುಣ ಆಗಲ್ಲ ಈಗಿನ ಕಾಲದ ಆಯುರ್ವೇದ ವೈದ್ಯರು ಎಲ್ಲನೂ ನೀರಲ್ಲಿ ತಗೊಳ್ಳಿ ಅಂತಾರೆ ಅನುಪಾನದ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ ಅದಕ್ಕೋಸ್ಕರ ಆಯುರ್ವೇದದ ಹೆಸರು ಕೂಡ ಕೆಟ್ಟಿದೆ ಹೀಗಿರಬೇಕಾದ್ರೆ ಏನು ಮಾಡಬೇಕು ಯಾರು ಜವಾಬ್ದಾರಿ ಇದಕ್ಕೆ ಇದಕ್ಕೆ ನೀವೇ ಜವಾಬ್ದಾರಿ ನಿಮ್ಮನ್ನು ನೀವು ನೋಡ್ಕೋಬೇಕು ವಿನಃ ಬೇರೆಯವರು ನಿಮ್ಮನ್ನು ನೋಡಲಿಕ್ಕೆ ಸಾಧ್ಯ ಅಲ್ಲ ಅದಕ್ಕೋಸ್ಕರ ಯಾರಿಗೆ ಸಮಾಧಾನ ಇದೆ ಯಾರಿಗೆ ಪೂರ್ಣ ತಿಳ್ಕೋಬೇಕಂತ ಒಂದು ವ್ಯವಧಾನ ಇದೆ ಅಂಥವ್ರು ಮಾತ್ರ ಔಷಧಿಯನ್ನು ತಗೊಳ್ಳಿ ಕ್ಯಾನ್ಸರ್ಗೂ ಕೂಡ ಔಷಧಿ ಇದೆ ಕ್ಯಾನ್ಸರ್ಗೆ ಔಷಧಿ ಇಲ್ಲ ಅವನು ಸಾಯಬೇಕು ಅನ್ನೋನು ಅವನು ಹೆಗ್ಗ ದಡ್ಡ ಮೂರ್ಖ ಕ್ಯಾನ್ಸರ್ ಔಷಧ ಇಲ್ಲದೆ ಸತ್ತ ಅನ್ನೋದು ಕೂಡ ಅವನು ಕ್ಯಾನ್ಸರ್ ಔಷಧಿ ನಿಜವಾಗಿ ತಗೊಂಡೇ ಇರಲ್ಲ ಯಾವುದೋ ಪರ್ಯಾಯ ಔಷಧಿಗಳನ್ನು ತಿಂದು ಸತ್ತಿರ್ತಾನೆ ಅದಕ್ಕೆ ನಾವೇನು ಮಾಡೋಣ ಎಲ್ಲ ದೇಶದಲ್ಲಿರೋರಿಗೆ ಎಲ್ಲ ಭೂಗೋಳದಲ್ಲಿರೋರಿಗೆಲ್ಲರಿಗೂ ನಾನು ಹೇಳೋದಕ್ಕಾಗಲ್ಲ ನಮಗೆ ಇತಿಮಿತಿ ಇರುತ್ತೆ ಸರ್ಕಾರಕ್ಕೂ ಇದು ಬೇಕು ಸರಿಯಾದಂಥ ಮಾಹಿತಿ ಜನಗಳಿಗೆ ಕೊಡಬೇಕು ಆದರೆ ಸರ್ಕಾರ ಯಾರ ಹಿಡಿತದಲ್ಲಿದೆ ಎಕ್ಸ್ಪರ್ಟ್ ಕಮಿಟಿ ಬಹುತೇಕ ಕಾಯಿಲೆಗಳಿಗೆ ಎಕ್ಸ್ಪರ್ಟ್ ಕಮಿಟಿನಲ್ಲಿ ಗುಣ ಮಾಡೋಕ್ಕೆ ಗೊತ್ತಿಲ್ಲ ಸೋರಿಯಾಸಿಸ್ ಗುಣ ಮಾಡಲ್ಲ ಗುಣ ಆಗಲ್ಲ ಅಂತಾರೆ ಗ್ಯಾಂಗ್ರೀನು ಗುಣ ಆಗಲ್ಲ ಅಂತಾರೆ ಹೃದಯ ಕಾಯಿಲೆಗೆ ಕುಯ್ಯಬೇಕು ಅಂತಾರೆ ನರದಲ್ಲಿ ರಕ್ತ ಸಂಚಾರಕ್ಕೆ ಅವ್ರ ಹತ್ರ ಔಷಧಿ ಇಲ್ಲ ಕಾಲು ಊತಕ್ಕೆ ಔಷಧಿ ಇಲ್ಲ ಕೂದಲು ಉದುರೋದಕ್ಕೆ ಔಷಧಿ ಇಲ್ಲ ಮತ್ತು ಏನಕ್ಕೆ ಔಷಧಿ ಇದೆ ಏನೇನಕ್ಕೂ ಇಲ್ಲ ಔಷಧಿ ತಿಂದರೆ ಒಂದು ತಿಂದರೆ 10 ಕಾಯಿಲೆ ವಾಪಸ್ ಎಕ್ಸ್ಟ್ರಾ ಬರ್ತವೆ ಹಾಂ ಇವತ್ತಿನ ವಿಷಯ ಅರ್ಭದ ರೋಗಕ್ಕೆ ಭಾರತದಲ್ಲಿ ಔಷಧಿ ಇದೆ ಇದನ್ನು ಗುಣ ಮಾಡ್ಕೋಬೇಕಾಗಿದ್ದು ಆ ರೋಗಿಯ ಕರ್ತವ್ಯ ರೋಗಿ ಬುದ್ಧಿವಂತನಾದರೆ ಕಾಯಿಲೆಯೇ ಅವರಿಗೆ ಹೆದರುತ್ತದೆ ಇದು ಯೋಗವನ ಬೆಟ್ಟದ ಒಂದು ಘೋಷಣೆ ಸ್ಲೋಗನ್ ಶುಭಮಸ್ತು ಓ